ನಮಸ್ಕಾರ ಮಧ್ಯಾಹ್ನ ಅಗ್ರ ವಾರ್ತೆಗೆ ಸ್ವಾಗತ ನಾನು ಪೃಥ್ವಿರಾಜ್ ಹರನಹಳ್ಳಿ ಸೋಮವಾರದಿಂದ ಕರ್ನಾಟಕದಲ್ಲಿ ಲಾಕ್ ಡೌನ್ ಈಗ ಆಲ್ರೆಡಿ ಘೋಷಣೆ ಆಗಿದೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂತದ್ದು ನಾ ಈಗಿನಲ್ಲೇ ಕಠಿಣ ಕ್ರಮಕ್ಕೆ ಮುಂದಾಗಿರುವ ರೀತಿ ಕಾಣಿಸ್ತಾ ಇದೆ ಪೊಲೀಸರು ಪ್ರತಿ ವಾಹನಗಳನ್ನು ಕೂಡ ತಪಾಸಣೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು ಆದರೆ ಜನತಾ ಕರ್ಫ್ಯೂ ಸಂದರ್ಭದಲ್ಲೂ ಕೂಡ ಹಿಂಗೇ ರೂಲ್ಸ್ ಇತ್ತು ಆದರೆ ಪೊಲೀಸರು ಅಷ್ಟು ಸ್ಟ್ರಿಕ್ಟ್ ಆಗಿ जनता कर्फ्यू संदर्भदल्ली आ ओंदु चेक माडुवंतद्दन्न माड्ता इरलिल्ल बट इवत्तु पोलीस कमिशनर आगिरुवंत कमल पंत अवरु राउंड्स अन्नु हाक्ता इरुवंत जागगळल्ली तुंबा स्ट्रिक्ट आगि परिशीलने नडेयता इदे याकेंद्रे पोलीस कमिशनर अवरु अखाडक्के इळदिद्दारे अन्नुवंत कारण इरबहुदेनो बेकाबिट्टि ओडाड्तिद्दवरिगे काकि पडियवरु लाठी रुचियन्न तोरिसिद्दारे याकेंद्रे अल्लि कमल पंत अवरु इद्दरु सो हीगागि अवर मुंदे तुंबा उत्साहदिंद वर्क माडिद्दारे हलवु वाहनगलु सीज माडलागिदे सवारिगे लाठी रुचियन्न कूड तोरिसिद्दारे केआर मार्केटल्लि वाहनगळन्नु सीज माडलागतदे केआर मार्केट के कमिशनर कमल पंत अवरु भेटियन्न कोट्टिद्रु पोलीसरु कैगोंडिरुवंत क्रमगळ बग्गे परिशीलनेयन्न नडेसिद्रु अनगत्यवागि ओडाड्ता इरुवंत वाहनगळ परिशीलनेयन्न कूड माडलायितु बेळग्गेयिंद लाक् डौन् बग्गे ನಾವು ಬ್ರೇಕ್ ಮಾಡ್ತಾನೆ ಇದ್ವಿ ನ್ಯೂಸ್ 18 ಕನ್ನಡದಲ್ಲಿ ಯಾವ ಯಾವ ರೀತಿಯಾಗಿ ಈಗ ಇರುವಂತ ಪ್ರೆಸೆಂಟ್ ಜನತಾ ಕರ್ಫ್ಯೂ ಅನ್ನು ಕೂಡ ಅಲ್ಲಿರುವಂತ ಜನ ಫಾಲೋ ಮಾಡ್ತಾ ಇಲ್ಲ ಸೋಶಿಯಲ್ ಡಿಸ್ಟೆನ್ಸ್ ಇಲ್ಲ ಮಾಸ್ಕ್ ಅಂತೂ ಇಲ್ಲ ತುಂಬಾ ದೊಡ್ಡ ಮಟ್ಟದಲ್ಲೇ ಜನರು ಅಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ತೋರಿಸ್ತಾ ಇದ್ವಿ ಸೋ ಅದೇ ರೀತಿಯಾಗಿ ಅದಾದ ಮೇಲೆ ಕಮಲ್ ಪಂತ್ ಅವರು ಬಂದ್ರು ಕೆಆರ್ ಮಾರುಕಟ್ಟೆಗೆ ನಂತರ ಪರಿಶೀಲನೆಯನ್ನ ನಡೆಸ್ತಾ ಇದ್ರು ಯಾವ ಯಾವ ರೀತಿಯಾಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಕಮಲ್ ಪಂತ್ ಅವರು ಬರ್ತಿದ್ದ ಹಾಗೆ ಪೊಲೀಸರು ಕೂಡ ತುಂಬಾ ಆಕ್ಟಿವ್ ಆದ್ರು ಇಲ್ಲಿ ಪ್ರಮುಖವಾಗಿ ನಾವು ಹೇಳೋದಾದ್ರೆ ಇಷ್ಟು ದಿನ ಇಷ್ಟು ಸ್ಟ್ರಿಕ್ಟ್ ಆಗಿ ಎಲ್ಲೂ ಕೂಡ ಚಕ್ಕೆ ಮಾಡ್ತಾ ಇರಲಿಲ್ಲ ಪೊಲೀಸರು ಬೆಂಗಳೂರಿನಲ್ಲಿ ಓಡಾಡ್ತಾ ಇರುವಂತವರಿಗೆ ಗೊತ್ತಿದೆ ಜನತಾ ಕರ್ಫ್ಯೂ ಇತ್ತ ಇಲ್ಲಿ ಅನ್ನುವ ರೀತಿಯಲ್ಲಿ ಇತ್ತು ಪರಿಸ್ಥಿತಿ ಏಕೆಂದ್ರೆ ಓಡಾಡ್ತಾನೆ ಇದ್ರು ಜನರು ಅಲ್ಲಿ ಯಾರನ್ನೂ ಕೂಡ ಚೆಕ್ ಮಾಡ್ತಿರಲಿಲ್ಲ ಪೊಲೀಸರಿಗೂ ಸಹಜವಾಗಿ ಭಯ ಅಂತೂ ಇರುತ್ತೆ ಬಟ್ ದೂರದಲ್ಲಿ ನಿಂತುಕೊಂಡು ಎಲ್ಲಿಗೆ ಹೋಗ್ತಾ ಇದೀಯಾ ತೋರಿಸು ಐಡಿ ಕಾರ್ಡ್ ಅನ್ನುವಂತ ಕೇಳುವಂತ ಕೆಲಸವನ್ನಾದರೂ ಮಾಡಬಹುದಿತ್ತು ಆದರೆ ಪೊಲೀಸರ ಅಭಾವ ಅಂತ ಕಾಣಿಸುತ್ತೆ ಅವರು ಕೂಡ ತುಂಬಾ ಆಕ್ಟಿವ್ ಆಗಿ ವರ್ಕ್ ಮಾಡ್ತಿರಲಿಲ್ಲ ಬಟ್ ಈಗ ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಅವರು ಕೆಆರ್ ಮಾರ್ಕೆಟ್ ಗೆ ಹೋಗ್ತಿದ್ದ ಹಾಗೆ ಅಲ್ಲಿದ್ದಂತ ಪೊಲೀಸರೆಲ್ಲ ಆಕ್ಟಿವ್ ಆಗಿಬಿಟ್ರು ಓಡಾಡ್ತಿದ್ದ ಅವರಿಗೆ ಎಲ್ಲರಿಗೂ ಕೂಡ ಅಲ್ಲಿ ಲಾಠಿ ರುಚಿಯನ್ನ ತೋರಿಸೋದು ನಿಮಗೂ ಕೂಡ ತೋರಿಸ್ತಾ ಇದ್ವಿ ಬಟ್ ಏನು ಗೊತ್ತಾ ಇದಕ್ಕೂ ಜಸ್ಟ್ 1 2 ಅವರ್ಸ್ ಮುಂಚೆ ಈಗ ಮಾರ್ಕೆಟ್ ಎಲ್ಲ 10 ಗಂಟೆಗೆ ಬಂದ್ ಆಗ್ತಿತ್ತು ಅಲ್ವಾ ಆದರೆ ಕೆಆರ್ ಮಾರ್ಕೆಟ್ ಅಲ್ಲಿ 10:30 ಆದರೂ ಕೂಡ ಬಂದ್ಬಿಟ್ಟಿಲ್ಲ 11 ಗಂಟೆ ವರೆಗೂ ಕೂಡ ನಡೆಯತನೆ ಇತ್ತು ಪೊಲೀಸರು ಮಾತ್ರ ಸೈಲೆಂಟ್ ಆಗಿ ಇದ್ದರು ಬೇರೆ ಬೇರೆ ಜಿಲ್ಲೆಗಳಿಂದ ಹಾಗೆ ಬೇರೆ ರಾಜ್ಯದಿಂದ ಬಂದಿದ್ದಂತವರು ಬೆಂಗಳೂರಿನಲ್ಲಿ ಇದ್ದಂತವರು ಅಂದ್ರೆ ಯಾರು ದುಡಿತಾ ಇದ್ರು ಇಲ್ಲಿ ಅವರುಗಳು ತಮ್ಮ ತಮ್ಮ ಊರುಗಳಿಗೆ ವಾಪಸ್ ಆಗ್ತಾ ಇದ್ದಾರೆ ಅದರಲ್ಲಿ ಕೆಲವರು ತಮ್ಮ ಮನೆಗಳನ್ನೇ ಖಾಲಿ ಮಾಡ್ಕೊಂಡು ತಮ್ಮ ಊರಿಗೆ ಹೋಗ್ತಾ ಇದ್ದಾರೆ ಮನೆಯನ್ನೇ ಖಾಲಿ ಮಾಡ್ಕೊಂಡು ಊರಿಗೆ ಹೋಗ್ತಾ ಇದ್ದಾರೆ ಎಲ್ಲ ಗಂಟು ಮೂಟೆ ಕಟ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಪಾಪ ಅವರು ಕೆಲಸವನ್ನ ಕಳ್ಕೊಂಡಿದ್ದಾರೆ ಅಂತ ಅರ್ಥ ಆಗುತ್ತೆ ಯಾಕಂದ್ರೆ ಕೆಲಸವನ್ನ ಕಳ್ಕೊಂಡಂತ ಸಂದರ್ಭದಲ್ಲಿ ಇಲ್ಲಿ ಬಾಡಿಗೆ ಕಟ್ಟೋದು ಕೂಡ ದೊಡ್ಡ ಮಟ್ಟದ ಸವಾಲು ಇನ್ನ ಪ್ರತಿನಿತ್ಯ ಈ ಬೆಂಗಳೂರಿನಲ್ಲಂತೂ ಬೆಂಗಳೂರು ಅಂತಲ್ಲ ಆಲ್ ಓವರ್ ಇಂಡಿಯಾನೇ ಹಿಂಗಿದೆ ಎಲ್ಲದರಲ್ಲೂ ಬೆಲೆ ಏರಿಕೆ ಪೆಟ್ರೋಲ್ ಡೀಸೆಲ್ ಎಲ್ಲದು ರೇಟ್ ಜಾಸ್ತಿ ಆಗಿದೆ ಬೇಳೆಕಾಳುಗಳ ರೇಟ್ ಜಾಸ್ತಿ ಆಗಿದೆ ಎಣ್ಣೆ ರೇಟ್ ಜಾಸ್ತಿ ಆಗಿರುವಂತದ್ದು ಪ್ರತಿ ಒಂದರ ರೇಟ್ ಜಾಸ್ತಿ ಆಗಿರುವಂತ ಹಿನ್ನೆಲೆಯಲ್ಲಿ ಇಲ್ಲಿ ಬದುಕನ್ನ ನಡೆಸುವಂತದ್ದು ದೊಡ್ಡ ಸವಾಲ್ ಆಗುತ್ತೆ ಸೋ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಮಲ್ ಪಂತ್ ಅವರು ಕೂಡ ಮಾತನಾಡ್ತಾ ಇದ್ದರು ಬೆಂಗಳೂರಿನಲ್ಲಿ ಅವರೆಲ್ಲ ಹೋಗ್ತಾ ಇದ್ದಾರೆ ಸೋ ಹೀಗಾಗಿ ಸ್ವಲ್ಪ ಮಟ್ಟಿಗೆ ಟ್ರಾಫಿಕ್ ಕಂಡಂಗ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಜನರು ಸುಮ್ಮನೆ ನೆಪ ಇಟ್ಕೊಂಡು ಓಡಾಡ್ತಿದ್ದಾರೆ ಇನ್ನು ಮುಂದೆ ಇನ್ನೂ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತೀವಿ ಕಾಗದ ಪತ್ರ ಇಟ್ಕೊಂಡು ಹೊರಗಡೆ ಬರೋ ಆಗಿಲ್ಲ ಅಂತ ಹೇಳಿದ್ದಾರೆ ಅರ್ಧ ಮುಕ್ಕಾಲು ಗಂಟೆ ಒಳಗೆ ಎಲ್ಲ ಸಿಚುಯೇಷನ್ ಕಂಟ್ರೋಲ್ ಗೆ ಬರುತ್ತದೆ ಕೆಲವರು ಹಾಸ್ಪಿಟಲ್ ವ್ಯಾಕ್ಸಿನೇಷನ್ ಮತ್ತೆ ಪರ್ಚೇಸ್ ಎಲ್ಲ ಶಾಪಿಂಗ್ ಅಪ್ ಮಾಡ್ಕೊಂಡು ನೆಪದಲ್ಲಿಂದ ಇಲ್ಲಿ ಹೊರಗ ಬಂದಿದ್ದಾರೆ ಪ್ರತಿಯೊಬ್ಬರು ಚೆಕ್ ಮಾಡ್ತಾ ಇದ್ದಾರೆ ಹಾಸ್ಪಿಟಲ್ ಗಳಿಗೆ ಹೋಗ್ತಾ ಇದೀವಿ ವ್ಯಾಕ್ಸಿನೇಷನ್ ಮಾಡಿ ಬರ್ತಾ ಇದರಿಂದ ಸ್ವಲ್ಪ ಜನ ಇದ್ದಾರೆ ಈಗ ಎಲ್ಲ 10 ಅರ್ಧ ಗಂಟೆ ಒಳಗೆ ಎವ್ರಿಥಿಂಗ್ ವಿಲ್ ಕಮ್ ಅಂಡರ್ ಕಂಟ್ರೋಲ್ ಸುಮ್ಮನೆ ನೆಪ ಇಟ್ಕೊಂಡು ಯಾರು ಹೊರಗೆ ಬರ್ತಾರೆ ಯಾವ ಮುಲಾಜಿಲ್ಲ ನಾನು ನಿಮ್ಮ ಚಾನೆಲ್ ಮುಖಾಂತರ ಹೇಳ್ತಾ ಇದ್ದೀನಿ ಇವತ್ತಿನಿಂದ ಇನ್ನೂ ಕಟ್ಟುನಿಟ್ಟಾಗಿ ಆಗುತ್ತದೆ
ಮತ್ತೆ ಯಾವ ತರದು ತೊಂದರೆ ಅವರು ಹೇಳ್ತಾರೆ ಅದಕ್ಕೆ ಯಾರು ನಾವು ಕಿವಿ ಕೊಡಲ್ಲ ಜನರದೇ ಈಗ ಒಂದು ಉದ್ದೇಶದಿಂದ ಬಹಳ ಜನ ಕಷ್ಟಪಟ್ಟುಕೊಂಡು ಇವತ್ತು ಈ ಲಾಕ್ಡೌನ್ ಮಾಡ್ತಾ ಇದೀವಿ ಮಾಡ್ತಾ ಇದ್ದಾರೆ ಈಗ ಸರ್ಕಾರದಿಂದ ಆಗ್ತಾ ಇದೆ ಇದು ಅನಿವಾರ್ಯ ಆಗಿರೋದ್ರಿಂದ ಜನ ಸಹಾಯ ಮಾಡಬೇಕು ಸುಮ್ಮನೆ ಒಂದೊಂದು ಕಾಗದ ಒಂದು ಪತ್ರ ಒಂದು ಇಟ್ಕೊಂಡು ಹೊರಗೆ ಬರೋಕ್ಕೆ ಪ್ರಯತ್ನ ಪಟ್ಟಿದ್ರೆ ಬರೀ ಗಾಡಿ ಮಾತ್ರ ಸೀಸ್ ಮಾಡಲ್ಲ ಅವಶ್ಯಕತೆ ಬಂದಾಗ ಅವ್ರಿಗೆ ಕೂಡ ಅರೆಸ್ಟ್ ಮಾಡಬೇಕಾಗುತ್ತದೆ ಇದೇ ನಮ್ಮದು ಟ್ರೇಲರ್ ಇದ್ದಂಗೆ ಇವತ್ತಿಂದ ಇವತ್ತು ಏನಾಗುತ್ತದೆ ಇವತ್ತು ಫುಲ್ ಕರ್ಫ್ಯೂ ಅದೇ ಕೆಲವು ಸರ್ವಿಸಸ್ಗೆ ಇವತ್ತು ನಾಳೆ ಅವಕಾಶ ಇದ್ದು ಸಹ ನಾವು ಎಲ್ಲ ಸರ್ವಿಸ್ಗೆ ಇವತ್ತನ್ನು ನಿಲ್ಲಿಸ್ತಾ ಇದ್ದೀವಿ ಈ ಅಸೆನ್ಷಿಯಲ್ದಲ್ಲಿ ಕೆಲವು ಐಟಮ್ಸ್ಗೆ ಅದು ಪರ್ಮಿಷನ್ ಇದೆ ಅದಕ್ಕೆ ಕೂಡ ನಾವು ಇವತ್ತಿಂದ ನಿಲ್ಲಿಸಿದ್ದೀವಿ ಅವರಿಗೆ ಕೂಡ ಅರೆಸ್ಟ್ ಮಾಡ್ತೀವಿ ವ್ಯಾನ್ ನಿಲ್ಲಿಸ್ತೀವಿ ಎಂಥ ಜಾಗ ಇಂಪಾರ್ಟೆಂಟ್ ಜಾಗದಲ್ಲಿ ಗಾಡಿ ಸೀಸ್ ಮಾಡಿ ಅವ್ರಿಗೆ ವ್ಯಾನ್ನಲ್ಲಿ ಹಾಕೊಂಡು ಅರೆಸ್ಟ್ ಮಾಡಬೇಕಾಗುತ್ತದೆ ನೋಡ್ತಾ ಇದ್ರಲ್ಲ ಕಮಲ್ ಪಂತ್ ಅವರ ಮಾತುಗಳನ್ನ ಟ್ರೈಲರ್ ರಿಲೀಸ್ ಮಾಡಿದೀವಿ ನೆಕ್ಸ್ಟ್ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಹೇಳ್ತಿದ್ರು ಅದು ಎಷ್ಟು ದಿನಗಳ ಮಟ್ಟಿಗೆ ಗೊತ್ತಿಲ್ಲ ಯಾಕೆಂದ್ರೆ ನಾವು ನೋಡಿದ ರೀತಿಯಲ್ಲಿ ಬೆಂಗಳೂರಿನಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಗಳನ್ನ ಫಾಲೋ ಮಾಡ್ತಾನೆ ಇಲ್ಲ ಪರಿಶೀಲನೆ ಅನ್ನುವಂಥದ್ದು ನಡೀತಾನೆ ಇರಲಿಲ್ಲ ಸೈನಾ ಈ ಕುರಿತಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ಮುನಿರಾಜು ಕಮಲ್ ಪಂತ್ ಅವರ ಮಾತುಗಳನ್ನು ನೀವು ಕೂಡ ಕೇಳಿಸ್ಕೊಳ್ತಾ ಇದ್ರೆ ಇಲ್ಲಿ ಪ್ರಮುಖವಾಗಿ ಟ್ರೇಲರ್ ರಿಲೀಸ್ ಮಾಡಿದೀವಿ ನೆಕ್ಸ್ಟ್ ಸಿನಿಮಾ ರಿಲೀಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಬಟ್ ಈಗ ನಾವು ಬರೀ ಟ್ರೇಲರ್ ನೋಡ್ಕೊಂಡ್ ಬಂದಿದ್ದೆ ಆಗ್ತಾ ಇದೆ ಜನತಾ ಕರ್ಫ್ಯೂ ಆರಂಭಕ್ಕೂ ಮುಂಚೆನೂ ಕೂಡ ಇದೇ ರೀತಿಯಾಗಿ ಹೇಳಿದ್ರು ಈಗ ಲಾಕ್ಡೌನ್ ಆರಂಭಕ್ಕೂ ಮುಂಚೆ ಇದೇ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂದ್ರೆ ಆರಂಭ ದಿನಗಳಲ್ಲಿ ಮಾತ್ರ ಇವರು ಅಷ್ಟೊಂದು ಇಂಟ್ರೆಸ್ಟ್ ಆಗಿ ತೋರಿಸ್ತಾರೆ ಮತ್ತೆ ಯಥಾಸ್ಥಿತಿಯಲ್ಲೇ ಮುಂದುವರೆದು ಬಿಡುತ್ತೆ ಜನಜೀವನ ಎಲ್ಲ ಸೊ ಯಾವ ರೀತಿಯಾಗಿ ಈಗ ಅಟ್ಲೀಸ್ಟ್ ಟ್ರೇಲರ್ ಯಾವ ರೀತಿಯಾಗಿ ಮುಂದುವರ್ಸ್ಕೊಂಡು ಹೋಗಿದ್ದಾರೆ ಎಲ್ಲೆಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ ಟ್ರೇಲರ್ಗಳನ್ನ ಪ್ರಥಮೆ ಜನತಾ ಕರ್ಫ್ಯೂಗೆ ಇನ್ನೂ ಎರಡು ದಿನ ಕಾಲಾವಕಾಶ ಇದೆ ಯಾಕಂದ್ರೆ ಈಗಾಗಲೇ ಇವತ್ತು ಸಹ ಜನತಾ ಕರ್ಫ್ಯೂ ಇರುತ್ತೆ ನಾಳೆನೂ ಇರುತ್ತೆ ಸೋಮವಾರದಿಂದ ಲಾಕ್ಡೌನ್ ಜಾರಿ ಇರೋದ್ರಿಂದ ಈಗಾಗಲೇ ಪೊಲೀಸರು ಎಲ್ಲ ಕಡೆ ಒಂದು ತಪಾಸಣೆಯನ್ನ ಒಂದು ಸ್ವಲ್ಪ ಇವತ್ತು ಟೈಟ್ ಮಾಡ್ತಿದ್ದಾರೆ ಯಾಕಂದ್ರೆ ಜನತಾ ಕರ್ಫ್ಯೂ ಅಲ್ಲೇ ಕಳೆದ ಎರಡು ಮೂರು ದಿನಗಳಿಂದ ಒಂದು ಸ್ವಲ್ಪ ಮಟ್ಟಿಗೆ ವೆಹಿಕಲ್ ಮೂವ್ಮೆಂಟ್ ಜೋರಾಗಿತ್ತು ಎಲ್ಲ ಒಂದು ರಸ್ತೆಗಳಲ್ಲಿ ಟ್ರಾಫಿಕ್ ಇತ್ತು ಇವತ್ತು ಸಹ ಅದೇ ರೀತಿ ಬೆಳಗ್ಗೆಯಿಂದ ಕಂಡು ಬರ್ತಾ ಇತ್ತು ಪ್ರಮುಖ ರಸ್ತೆಗಳಲ್ಲಿ ಹೆಚ್ಚಾಗಿ ಸಂಚಾರ ಇದ್ದಿದ್ದರಿಂದ ಖುದ್ದು ಇವತ್ತು ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಅವರೇ ಒಂದು ರಸ್ತೆಗೆ ಇಳಿದು ಒಂದು ರೌಂಡಿಂಗ್ ಅನ್ನ ಮಾಡೋ ಕೆಲಸವನ್ನು ಮಾಡಿದ್ರು ಆ ನಂತರ ಈಗಾಗಲೇ ಪೊಲೀಸರು ಎಲ್ಲ ಕಡೆ ಒಂದು ಬ್ಯಾರಿಕೇಡ್ಗಳನ್ನ ಹಾಕಿ ಒಂದು ವಾಹನಗಳನ್ನ ತಪಾಸಣೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಈಗ ನಾವೊಂದು ತಿಮ್ಮಯ್ಯ ಸರ್ಕಲ್ ನಲ್ಲಿ ಇದ್ವಿ ಇಲ್ಲಿ ಸಹ ಒಂದು ಸುಮಾರು 10ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಎಲ್ಲರೂ ಸಹ ಒಂದು ಇಲ್ಲಿ ಬರುವಂತಹ ಪ್ರತಿಯೊಂದು ವೆಹಿಕಲ್ಸ್ ಅನ್ನ ತಪಾಸಣೆ ಮಾಡ್ತಾ ಇರೋದು ಯಾಕಂದ್ರೆ ಸೋಮವಾರದಿಂದ ಲಾಕ್ಡೌನ್ ಇರೋದ್ರಿಂದ ಇವತ್ತಿನಿಂದಲೇ ಒಂದು ಸ್ವಲ್ಪ ಕಟ್ಟುನಿಟ್ಟಿನ ಒಂದು ಕ್ರಮಗಳನ್ನ ಕೈಗೊಳ್ಬೇಕು ಮತ್ತೆ ರಸ್ತೆಯಲ್ಲಿ ವೆಹಿಕಲ್ ಮೂವ್ಮೆಂಟ್ ಅನ್ನ ಚೆಕ್ ಮಾಡಿ ಯಾರು ಅನಾವಶ್ಯಕ್ಕೆ ಓಡಾಡ್ತಿದ್ದಾರೆ ಅಂತವರನ್ನ ತಪಾಸಣೆ ಮಾಡುವಂತ ಕೆಲಸವನ್ನ ಈಗ ಪೊಲೀಸರು ಮಾಡ್ತಾ ಇದ್ದಾರೆ ಇವತ್ತು ಮತ್ತೆ ನಾಳೆ ಒಂದು ಸ್ವಲ್ಪ ಟೈಟ್ ಮಾಡಿದ್ರೆ ಸೋಮವಾರದಿಂದ ನಮ್ಮ ಕಂಟ್ರೋಲ್ಗೆ ಬರುತ್ತೆ ಅಂತ ಹೇಳಿ ಈಗಾಗಲೇ ಪೊಲೀಸರು ಈ ಒಂದು ಕ್ರಮಕ್ಕೆ ಮುಂದಾಗಿರುವಂಥದ್ದು ಯಾರು ಬೈಕ್ಗಳಲ್ಲಿ ಐ ಡಿ ಕಾರ್ಡ್ ಹಾಕೊಂಡು ಓಡಾಡ್ತಾರೆ ಮತ್ತೆ ಸುಮ್ಮನೆ ಏನಾದರೂ ಒಂದು ಮೊಬೈಲಲ್ಲಿ ಒಂದು ಫೋಟೋ ಅಥವಾ ಏನಾದರೂ ತೋರಿಸಿ ಓಡಾಡ್ತಿರ್ತಾರೆ ಅಂಥವರನ್ನ ಪತ್ತೆ ಹಚ್ಚಿ ಈಗ ಅವರ ಸಂಪೂರ್ಣ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಯಾಕೆ ಓಡಾಡ್ತಿದ್ದಾರೆ ಏನು ಉದ್ದೇಶ ಇದೆ ಅಂತೇಳಿ ಈಗ ಎಲ್ಲರನ್ನು ಸಹ ಚೆಕ್ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಆಕ್ಚುಲಿ ಮುನಿರಾಜು ಇದೇ ಕೆಲಸವನ್ನ ಪೊಲೀಸರು ಜನತಾ ಕರ್ಫ್ಯೂ ಆರಂಭದಿಂದಲೂ ಕೂಡ ಮಾಡ್ಕೊಂಡ್ ಬಂದಿದ್ದಿದ್ರೆ ಈ ಲಾಕ್ಡೌನ್ ಮಾಡುವ ಬದಲು ಇದೇ ಜನತಾ ಕರ್ಫ್ಯೂನೇ ಕಂಟಿನ್ಯೂ ಮಾಡ್ಬೋದಿತ್ತು ಸ್ವಲ್ಪನಾದ್ರೂ ಕಂಟ್ರೋಲ್ಗೆ ಬಂದಿದ್ರೆ ಖಂಡಿತ ಪೃಥ್ವಿ ಯಾಕಂದ್ರೆ ಕಳೆದ ಏನು ಜನತಾ ಕರ್ಫ್ಯೂನ 14 ದಿನಗಳ ಕಾಲ ಒಂದು ಸರ್ಕಾರ ಜಾರಿಗೆ ತಂದಿತ್ತು ಆದ್ರೆ ಅದು ಸುಮಾರು ಒಂದು 4-5 ದಿನಗಳ ಮೊದಲಿಗೆ 4-5 ದಿನ ಮಾತ್ರ ಅದು ಒಂದು ಸ್ವಲ್ಪ ಸಕ್ಸಸ್ ಆಗಿತ್ತು ಅಂತ ಹೇಳ್ಬೋದು ಆದ್ರೆ ಆ ನಂತರ ಬರ್ತಾ ಬರ್ತಾ ಏನಾಯ್ತು ಜನ ಸಂಚಾರ ಹೆಚ್ಚಾಯಿತು ಏನು ಮಾರ್ಕೆಟ್ಗಳು ಬ್ಯುಸಿ ಆದವು ಮತ್ತೆ ಬೇರೆ ಬೇರೆ ಕಡೆಗಳಲ್ಲಿ ಹೆಚ್ಚಿನ ಜನ ಸೇರೋದಕ್ಕೆ ಮುಂದಾಗಿದ್ರು ಮತ್ತೆ ದಿನೇ ದಿನ ರಸ್ತೆಗಳಲ್ಲಿ ಸಹ ಒಂದು ವೆಹಿಕಲ್ಸ್ ಮೂವ್ಮೆಂಟ್ ಸಹ ಜಾಸ್ತಿ ಆಗ್ತಿದ್ದಂತೆ ಈಗ ಮತ್ತೆ ಜನತಾ ಕರ್ಫ್ಯೂ ಬದಲಾಗಿ ಲಾಕ್ಡೌನ್ ಅನ್ನ ಜಾರಿ ಮಾಡೋದಕ್ಕೆ ಮುಂದಾಗಿರುವಂತದ್ದು ಆದ್ರೆ ಲಾಕ್ಡೌನ್ ನ ಒಂದು ನಿಯಮಾವಳಿಗಳು ಸಹ ಸೇಮ್ ಜನತಾ ಕರ್ಫ್ಯೂನ್ನೇ ಹೋಲುವಂತೆ ಇರುವಂತದ್ದು ಆದ್ರೆ ಅದನ್ನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದು ಸಹ ಈಗ ಸೋಮವಾರದಿಂದ ನಾವು ನೋಡಬೇಕಾಗಿದೆ ಆದ್ರೆ ಈಗಾಗಲೇ ಪೊಲೀಸರು ಸಹ ಏನು ಈಗ ಎರಡು ದಿನ ಜನತಾ ಕರ್ಫ್ಯೂ ಇರೋದ್ರಿಂದ ಇವತ್ತಿನ ಸ್ವಲ್ಪ ಒಂದು ಟೈಟ್ ಮಾಡಿದ್ರೆ ಒಂದು ಸ್ವಲ್ಪ ಜನರಿಗೆ ಅರಿವು ಬರುತ್ತೆ ಮತ್ತೆ ಲಾಕ್ಡೌನ್ ಅಲ್ಲಿ ನಾವು ಸಹ ಬೇಕಾಬಿಟ್ಟಿಯಾಗಿ ಓಡಾಡೋಕೆ ಅವಕಾಶ ಇರೋದಿಲ್ಲ ಅನ್ನೋದೇನಾದ್ರು ಮನವರಿಕೆ ಆಗುತ್ತೆ ಅಂತೇಳಿ ಈಗ ಎಲ್ಲಾ ಬೆಂಗಳೂರಿನ ಎಲ್ಲಾ ರಸ್ತೆಗಳಲ್ಲಿ ಒಂದು ಬ್ಯಾರಿಕೇಡ್ಗಳನ್ನು ಹಾಕಿ ಹೆಚ್ಚಿನ ಒಂದು ಪೊಲೀಸರನ್ನ ನಿಯೋಜನೆ ಮಾಡಿ ಒಂದು ವಾಹನಗಳನ್ನ ತಪಾಸಣೆ ಮಾಡ್ತಿದ್ದಾರೆ ಪೃಥ್ವಿ ಓಕೆ ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ಇನ್ನ ಏನೇ ಲಾಕ್ಡೌನ್ ಮಾಡಿದ್ರು ಕೂಡ ಜನರು ಎಚ್ಚೆತ್ತುಕೊಳ್ಬೇಕು ಕೊಪ್ಪಳದಲ್ಲಿ ಸಚಿವ ಜಗದೀಶ್ ಶೆಟ್ಟರ್ ಅವರು ಕಿವಿ ಮಾತನ್ನ ಹೇಳಿದ್ದಾರೆ ನಾವು ಎಷ್ಟೇ ನಿರ್ಬಂಧವನ್ನ ಹಾಕಿದ್ರು ಕೂಡ ಜನರು ಪಾಲಿಸಬೇಕು
ಕಡ್ಡಾಯವಾಗಿ ಜನ ಮಾಸ್ಕ್ ಅನ್ನು ಧರಿಸಬೇಕು ಸ್ಯಾನಿಟೈಸರ್ ಅನ್ನು ಉಪಯೋಗಿಸಬೇಕು ಅಂತ ಹೇಳಿದ್ದಾರೆ जनता कर्फ्यू अब इन स्वल्प रिस्ट्रिक्शन हाकि अब मुंदा वंदे ना हेत सरकार ऐने रिस्ट्रिक्शन हाँ को जन ना नियंत्रण मे सेल्फ नियंत्रण सेल्फ रिस्ट्रिक्शन भाला दट इस फाइनल फाइनल सोल्यूशन ना कडाय मास्क हाकड़ो हैंड सैनिटाइजर यूज प्रभाकर ಎಂಬುವರಿಗೆ ಪಾಸಿಟಿವ್ ಬಂದಿತ್ತು ಆ ಸೋಂಕಿತನನ್ನ ಮುಖ್ಯಮಂತ್ರಿಗಳ ನಿವಾಸದ ಬಳಿನೇ ಕರೆತರಲಾಗಿದೆ ಆಕ್ಸಿಜನ್ ಬೆಡ್ ಗೆ ಆಸ್ಪತ್ರೆಗಳಲ್ಲಿ ಅಲೆದಾಡಿ ಅಲೆದಾಡಿ ಸಿಗದಂತ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ಮನೆ ಮುಂದಕ್ಕೆ ಬಂದಿದ್ದಾರೆ ಬೆಡ್ ಸಿಗದಂತ ಹಿನ್ನೆಲೆಯಲ್ಲಿ ಸೋಂಕಿತರು ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಕೊನೆಯದಾಗಿ ಅಲ್ಲಿಗೆ ಹೋದ್ರೆ ಸಿಗುತ್ತೆ ಅನ್ನುವಂತ ಒಂದು ನಂಬಿಕೆಯಿಂದ ಹೋಗ್ತಾ ಇದ್ದಾರೆ ಯಾಕೆಂದ್ರೆ ಮೊನ್ನೆ ಒಬ್ಬರು ಆಂಬುಲೆನ್ಸ್ನಲ್ಲಿ ಬಂದಿದ್ರು ನಂತರ ಅವರಿಗೆ ಬೆಡ್ ಅನ್ನು ಕೂಡ ಕೊಡಿಸಲಾಯಿತು ಯಡಿಯೂರಪ್ಪನವರು ಹೇಳ್ಬಿಟ್ಟು ಈ ಎಂಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ಕೊಡಿಸಿದ್ರು ಆದರೆ ಮಾರ್ಗ ಮಧ್ಯನೆ ಆ ವ್ಯಕ್ತಿ ಸಾವನ್ನಪ್ಪಿದ್ರು ಈಗ ಪ್ರಭಾಕರ್ ಎಂಬುವರಿಗೂ ಕೂಡ ಪಾಸಿಟಿವ್ ಬಂದಿದೆ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗಿತ್ತಂತೆ ಸೋ ಹೀಗಾಗಿ ಆಕ್ಸಿಜನ್ ಬೆಡ್ ಗಾಗಿ ಆಸ್ಪತ್ರೆಗಳಲ್ಲಿ ಅಲೆದಾಡಿದ್ದಾರೆ ಆದರೆ ಸಿಗಲಿಲ್ಲ ಬಟ್ ಹೇಗಾದರೂ ಮಾಡಿ ತಮ್ಮ ಕುಟುಂಬದವರನ್ನ ಉಳಿಸಿಕೊಳ್ಳಬೇಕಲ್ಲ ಸೋ ಹೀಗಾಗಿ ಫೈನಲಿ ಇರುವಂತ ಆಪ್ಷನ್ ಅಂದ್ರೆ ಈ ಮುಖ್ಯಮಂತ್ರಿಗಳ ನಿವಾಸದ ಬಳಿನೇ ಹೋಗ್ಬಿಡೋಣ ಕೊಡಿಸುವಂತ ಚಾನ್ಸಸ್ ಇರುತ್ತೆ ಅನ್ನುವಂತ ನಂಬಿಕೆಯಲ್ಲಿ ಹೋಗಿದ್ದಾರೆ ಅದು ಆಂಬುಲೆನ್ಸ್ ಗಳನ್ನು ಬಿಡ್ತಾ ಇರಲಿಲ್ಲ ಕಂಪ್ಲೀಟ್ ಆಗಿ ಬ್ಯಾರಿಕೇಡ್ ಗಳನ್ನು ಹಾಕಿದ್ರು ಪೊಲೀಸರು ಆದರೆ ಇವರು ಹೋಗಿರುವಂತದ್ದು ಆಟೋದಲ್ಲಿ ಸಿಎಂ ಮನೆ ಬಳಿನೇ ಬಂದಿದ್ದಾರೆ ಸೋಂಕಿತರೊಬ್ಬರು ಅವರ ಪೋಷಕರು ಆ ಸೋಂಕಿತನನ್ನ ಕರ್ಕೊಂಡಿರುವಂತದ್ದು ಪಾಸಿಟಿವ್ ಆಗಿದ್ದಂತ ಹಿನ್ನೆಲೆಯಲ್ಲಿ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗಿರುವಂತ ಹಿನ್ನೆಲೆಯಲ್ಲಿ ಆಕ್ಸಿಜನ್ ಬೆಡ್ ಗಾಗಿ ಸಾಕಷ್ಟು ಆಸ್ಪತ್ರೆಗಳನ್ನು ಅಲೆದಾಡಿದ್ದಾರೆ ಆದರೂ ಕೂಡ ಉಪಯೋಗ ಆಗಿಲ್ಲ ಎಲ್ಲೂ ಕೂಡ ಆ ಬೆಡ್ ಸಿಗದಂತ ಹಿನ್ನೆಲೆಯಲ್ಲಿ ಫೈನಲ್ ಆಪ್ಷನ್ ಅನ್ನುವ ರೀತಿಯಲ್ಲಿ ಈಗ ಮುಖ್ಯಮಂತ್ರಿಗಳ ನಿವಾಸ ಕಾಣಿಸ್ತಾ ಇದೆ ಸೋ ಹೀಗಾಗಿ ಬರ್ತಾ ಇದ್ದಾರೆ ನಿಮಗೆ ತೋರಿಸ್ತಾ ಇದ್ವಿ ಆಟೋದಲ್ಲಿ ಬಂದಿರುವಂತದ್ದನ್ನ ಸೋ ಪಾಪ ಏನ್ ಮಾಡ್ತಾರೆ ಹೇಳಿ ಯಾಕೆಂದ್ರೆ ಖಾಸಗಿ ಆಸ್ಪತ್ರೆಗಳಿಗೆ ಹೋದ್ರೆ ಲಕ್ಷ ಲಕ್ಷ ಬಿಲ್ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲೂ ಸಿಗ್ತಾನೆ ಇಲ್ಲ ಅಟ್ ಲೀಸ್ಟ್ ಮುಖ್ಯಮಂತ್ರಿಗಳ ನಿವಾಸದ ಮುಂದೆ ಹೋದ್ರೆ ನಮಗೆಲ್ಲಾದರೂ ಒಂದು ಬೆಡ್ ಅನ್ನು ಅರೇಂಜ್ ಮಾಡುವಂತ ಸಾಧ್ಯತೆ ಇರುತ್ತೆ ಅನ್ನುವಂತ ನಂಬಿಕೆಯ ಮೇಲೆ ಆ ಕುಟುಂಬದವರು ಹೋಗಿರುವಂತದ್ದು ಸೋ ನೋಡಬೇಕು ಇವರಿಗೂ ಅರೇಂಜ್ ಆಗುತ್ತಾ ಅಂತ ಅರೇಂಜ್ ಮಾಡ್ಕೊಟ್ಟು ಕಳಿಸಿ ಪಾಪ ಯಾಕೆಂದ್ರೆ ಇನ್ನು ಎಷ್ಟಲಿಯಕಾಗುತ್ತೆ ನೀವು ಸುಮ್ಮನೆ ಗದ್ರಿಸ್ಬಿಟ್ಟು ಓಡಿಸ್ಬಿಟ್ಟು ಕಳಿಸ್ಬಿಟ್ರೆ ಆಗೋದಿಲ್ಲ ನಂಬಿಕೆ ಇಟ್ಕೊಂಡು ಬಂದಿದ್ದಾರೆ ಕೊಡ್ಸಿ ಎಷ್ಟಾಗುತ್ತೆ ಎಲ್ಲಿ ಎಲ್ಲಿ ಬೆಡ್ ಖಾಲಿ ಇದೆ ಅಲ್ಲಿ ಅರೇಂಜ್ ಮಾಡ್ಕೊಡಿ ಯಾಕೆಂದ್ರೆ ನಿಮಗೆ ಕೊಡ್ಸಕ್ಕಾಗ್ಲಿಲ್ಲ ಅಂದ್ರೆ ಇನ್ನೆಲ್ಲೂ ಸಿಗಲ್ಲ ಅಲ್ಲಿ ಬಂದಿರುವಂತವರಿಗೆ ನಿಮಗೆ ಕೊಡ್ಸ್ಲಿಕ್ಕೆ ಆಗ್ಲಿಲ್ಲ ಆ ಸೋಂಕಿತನಿಗೆ ಅಂದ್ರೆ ಇನ್ನೆಲ್ಲೂ ಸಿಗೋದಿಲ್ಲ ಬೆಡ್ ಹಂಗಿದೆ ಪರಿಸ್ಥಿತಿ ಸೋ ಹೀಗಾಗಿ ಎಲ್ಲಾದರೂ ಟ್ರೈ ಮಾಡ್ಬಿಟ್ಟು ಕೊಡ್ಸಿ ನಿಮಗಂತೂ ಎಲ್ಲ ಕಡೆ ಇನ್ಫ್ಲುಯೆನ್ಸ್ ಇರುತ್ತೆ ಮುಖ್ಯಮಂತ್ರಿಗಳು ಅಂದ್ರೆ ಯಾವ ದೊಡ್ಡ ಹಾಸ್ಪಿಟಲ್ ಇದ್ರೂ ಕೂಡ ಅಂದ್ರೆ ಆ ಬೆಡ್ ಅನ್ನು ಕೊಟ್ಟೆ ಕೊಡ್ತಾರೆ ಸೊ ಎಲ್ಲ ಆಗುತ್ತೆ ಅಲ್ಲಿ ಈ ವ್ಯಕ್ತಿಗೆ ಬೆಡ್ ಕೊಡಿಸುವಂತ ಕೆಲಸವನ್ನ ಮಾಡ್ತಾರೆ ಅನ್ನುವಂತ ನಂಬಿಕೆ ನಮಗೂ ಕೂಡ ಇದೆ ಯಾಕಂದ್ರೆ ಈ ಹಿಂದೆ ಸಾಕಷ್ಟು ಬಾರಿ ಈ ರೀತಿಯಾಗಿ ಆದಂತ ಸಂದರ್ಭದಲ್ಲಿ ಅರೇಂಜ್ ಮಾಡ್ಕೊಟ್ಟಿದ್ದಾರೆ ಈಗಲೂ ಕೂಡ ಮಾಡ್ಕೊಡ್ತಾರೆ ಅನ್ನುವಂತ ನಂಬಿಕೆಯಲ್ಲೇ ನಾವು ಈ ಮಾತನ್ನು ಹೇಳ್ತಾ ಇದ್ದೀವಿ ರಾಮನಗರ ಓಡಿಸ್ತಾ ಬರ್ತಾ ಇಲ್ಲ ಇವರ ಜೊತೆ ಇರೋರು ಎಲ್ಲಾನು 14 ದಿನ ನಂತರ ಎಲ್ಲ ಆಸ್ಪತ್ರೆ ಸಿಗ್ತಾ ಇದ್ದಾರೆ ಎಲ್ಲ ಬೆಡ್ ಇಲ್ಲ ಅಂತಾರೆ
ಆಕ್ಸಿಜನ್ ಏನಿಲ್ಲ ನಿಮಗೆ ತೋರಿಸ್ತಾ ಇದೀವಿ ಆಟೋದಲ್ಲಿ ಬಂದಿದ್ದಾರೆ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಏಕೆಂದರೆ ಎಲ್ಲೂ ಬೆಡ್ ಸಿಗದಂತ ಹಿನ್ನೆಲೆಯಲ್ಲಿ ಫೈನಲಿ ನಮಗೊಂದು ಆಪ್ಷನ್ ಅದು ಕಾಣಿಸ್ತಾ ಇದೆ ಕೊಡಿಸುವಂತ ಚಾನ್ಸಸ್ ಇದೆ ಅನ್ನುವಂತ ನಂಬಿಕೆಯನ್ನು ಇಟ್ಟುಕೊಂಡು ಮುಖ್ಯಮಂತ್ರಿಗಳ ನಿವಾಸಕ್ಕೆ ಬಂದಿದ್ದಾರೆ ಬರೋದು ಬಂದ್ಬಿಟ್ಟಿದ್ದಾರೆ ಅವರಿಗೊಂದು ಬೆಡ್ ಎಲ್ಲ ಆಗುತ್ತೆ ಅಲ್ಲಿ ಅರೇಂಜ್ ಮಾಡಿಸ್ಬಿಟ್ಟು ಕೊಡಿ ಆಕ್ಸಿಜನ್ ಬೆಡ್ ಬೇಕಂತೆ ಆ ಕೆಲಸವನ್ನು ಮಾಡಿಕೊಡಿ ಏಕೆಂದರೆ ಏನು ಮಾಡ್ತಾರೆ ಹೇಳಿ ಎಲ್ಲಿಗೆ ಅಂತ ಹೋಗ್ತಾರೆ ನೀವೇನೋ ಐದೈದು ಮಿನಿಸ್ಟ್ರಿಗಳನ್ನು ನೇಮಕ ಮಾಡಿದ್ದೀರಾ ಆಕ್ಸಿಜನ್ ಗೆ ಈ ಮಿನಿಸ್ಟರ್ ಆ ವಾರ್ ರೂಮ್ ಗೆ ಈ ಮಿನಿಸ್ಟರ್ ಆ ಮತ್ತೆ ಬೆಡ್ ಗಳನ್ನು ಅರೇಂಜ್ ಮಾಡ್ಲಿಕ್ಕೆ ಇಬ್ಬರು ಮಿನಿಸ್ಟರ್ ನೇಮಕ ಮಾಡಿದ್ದಾರೆ ಆರ್ ಅಶೋಕ್ ಅವರು ಮತ್ತೆ ಬಸವರಾಜ ಬೊಮ್ಮಾಯಿ ಅವರನ್ನ ಇಷ್ಟೆಲ್ಲ ಇತ್ಕೊಂಡು ಕೂಡ ಜನಕ್ಕೆ ಸಿಗ್ತಾ ಇಲ್ಲ ಯಾಕೆಂದ್ರೆ ಪ್ರಕರಣಗಳು ಆ ರೀತಿಯಾಗಿ ಜಾಸ್ತಿ ಆಗ್ತಾ ಇದೆ ಇಲ್ಲಿ ಪ್ರಮುಖವಾಗಿ ಆಕ್ಸಿಜನ್ ಸಮಸ್ಯೆನೆ ದೊಡ್ಡದಾಗಿ ಕಾಡ್ತಾ ಇರುವಂತದ್ದು ಆದರೂ ಕೂಡ ಬೇಡಿಕೆಯನ್ನ ಇಡ್ತಾ ಇಲ್ಲ ನೀವು ಇಷ್ಟೆಲ್ಲದರ ನಡುವೆ ಈಗ ಮುಖ್ಯಮಂತ್ರಿಗಳ ನಿವಾಸದ ಮುಂದೆನೆ ಬಂದು ಕೇಳುವಂತ ಪರಿಸ್ಥಿತಿ ಇದೆ ಅಟ್ ಲೀಸ್ಟ್ ಅವರಿಗಾದ್ರೂ ಎಲ್ಲ ಆಗುತ್ತೆ ಅಲ್ಲಿ ಅರೇಂಜ್ ಮಾಡಿಬಿಟ್ಟು ಕಳಿಸಿ ಸೇನಾ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಮೊನ್ನೆನೂ ಕೂಡ ಆಂಬುಲೆನ್ಸ್ ನಲ್ಲಿ ಒಬ್ಬ ಸೋಂಕಿತನನ್ನ ಕರೆದುಕೊಂಡು ಬರಲಾಗಿತ್ತು ಆಮೇಲೆ ಬೆಡ್ ಸಿಕ್ಕಿಲ್ಲ ಅಂತ ಅವರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ರು ಫೈನಲಿ ಎಂ ಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ಒಂದು ಬೆಡ್ ನ ವ್ಯವಸ್ಥೆಯನ್ನು ಮಾಡಲಾಯಿತು ಅದು ಐಸಿಯು ಬೆಡ್ ಎಲ್ಲೂ ಕೂಡ ಸಿಕ್ಕಿರಲಿಲ್ಲ ಫೈನಲಿ ಮುಖ್ಯಮಂತ್ರಿಗಳ ಅವರ ಕಚೇರಿಯಿಂದ ಐಸಿಯು ಬೆಡ್ ನ ವ್ಯವಸ್ಥೆಯನ್ನ ಮಾಡಲಾಯಿತು ಎಂ ಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ನಂತರ ಆ ಆಂಬುಲೆನ್ಸ್ ಎಂ ಎಸ್ ರಾಮಯ್ಯ ತಲುಪೋದಕ್ಕೂ ಮುಂಚೆನೆ ಅದರಲ್ಲಿದ್ದಂತಹ ಸೋಂಕಿತ ಸಾವನ್ನಪ್ಪುತ್ತಾರೆ ಇನ್ನು ಒಂದ್ ಕಡೆ ಈಗ ತೋರಿಸ್ತಾ ಇರುವಂತಹ ದೃಶ್ಯಾವಳಿ ಆಟೋದಲ್ಲಿ ಬಂದಿದ್ದಾರೆ ಆಟೋದಲ್ಲಿ ಬಂದಿದ್ದಾರೆ ಯಾಕೆಂದ್ರೆ ಆಂಬುಲೆನ್ಸ್ ಸಿಕ್ಕಿರಲ್ಲ ಮೋಸ್ಟ್ ಪ್ರಾಬಲಿ ಅದಕ್ಕೋಸ್ಕರನೇ ಆಟೋದಲ್ಲಿ ಬಂದಿದ್ದಾರೆ ಆಟೋದಲ್ಲಿ ಬಂದು ನಮಗೆ ಎಲ್ಲಾದರೂ ಆಕ್ಸಿಜನ್ ಬೆಡ್ ಅನ್ನ ಕೊಡಿಸಿ ನಮ್ಗೆಲ್ಲಿ ಅಲ್ದಾಡಿದ್ರು ಕೂಡ ಸಿಗ್ತಾ ಇಲ್ಲ ಅಂತ ತಮ್ಮ ನೋವನ್ನ ತೋಡ್ಕೊಂಡಿದ್ದಾರೆ ಸೊ ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದಶರಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸೊ ದಶರಥ್ ನೋಡ್ತಾ ಇದೀವಿ ಮೊನ್ನೆ ಒಂದು ಪ್ರಕರಣ ಇವತ್ತೊಂದು ಪ್ರಕರಣ ಇಲ್ಲಿ ಮೈನ್ ಆಗಿ ಫೈನಲಿ ಒಂದು ನಂಬಿಕೆ ಇಟ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ಬೋದು ಮತ್ತು ಒಂದ್ ಕಡೆ ಅಸಹಾಯಕತೆ ಮತ್ತು ಒಂದ್ ಕಡೆ ದುಸ್ಥಿತಿ ಏನ್ ಹೇಳಿದ್ರು ಕೂಡ ಕಮ್ಮಿ ಆಗಲ್ಲ ಇಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆಂದ್ರೆ ಹಂಗಿದೆ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಅವರಿಗೆ ಬೆಡ್ ಅನ್ನ ಕೊಡಿಸಿದ್ರ ಮುಖ್ಯಮಂತ್ರಿಗಳ ಕಚೇರಿಯಿಂದ ವ್ಯವಸ್ಥೆಯನ್ನ ಮಾಡ್ಲಾಯ್ತಾ ಖಂಡಿತ ಇಲ್ಲ ಪೃಥ್ವಿರಾಜ್ ಅವರು ಬೆಡ್ ಸಿಗುತ್ತೆ ತಮ್ಮ ಜೀವ ಉಳಿಯುತ್ತೆ ಅಂತ ಹೇಳಿ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಬಂದಿದ್ರು ಯಾಕಂದ್ರೆ ಕಳೆದ ಕೆಲ ದಿನಗಳ ಹಿಂದೆ ಅಷ್ಟೇ ನಡೆದಿರುವಂತ ಘಟನೆಯನ್ನು ಕೂಡ ಅವ್ರು ಗಮನಿಸಿದ್ರು ಮುಖ್ಯಮಂತ್ರಿಗಳ ಬಳಿ ಹೋದ್ರೆ ಅಟ್ಲೀಸ್ಟ್ ತಾಯಿಯ ಜೀವ ಉಳಿಬೋದೇನೋ ಉಳಿಯುವಂತ ಪ್ರಯತ್ನ ಆಗ್ಬೋದೇನೋ ಅನ್ನೋ ಕಾರಣಕ್ಕಾಗಿ ಇವತ್ತು ಕೂಡ ಪ್ರಭಾಕರ್ ಎಂಬತ್ತ ಸೋಂಕಿತ ನಂತರ ಇಡೀ ಕುಟುಂಬ ಆಟೋದಲ್ಲಿ ಬಂದು ಮುಖ್ಯಮಂತ್ರಿಗಳ ನಿವಾಸ ಎದುರು ಕೂತಿತ್ತು ಆದ್ರೆ ಯಾವ ಕರುಣೆ ದಯೆ ತೋರಿಸದೆ ಒಂದ್ ರೀತಿಯ ನಿರ್ದಯಿಯಾಗಿ ಅವರನ್ನ ಇಲ್ಲಿಂದ ಓಡಿಸಿದ್ದಾರೆ ಕಳಿಸಿದ್ದಾರೆ ಅಂತ ಹೇಳಲ್ಲ ಓಡಿಸಿದ್ದಾರೆ ಅಂತ ಹೇಳ್ತೀನಿ ನಾನು ಯಾಕಂದ್ರೆ ಇಲ್ವಾ ಈಗ ದಶರಥ್ ಅಲ್ಲಿಲ್ವಾ ಅವರು ಖಂಡಿತ ಇಲ್ಲ ಅವರು ಒಬ್ಬ ಅಧಿಕಾರಿನೂ ಕೂಡ ಬಂದು ಕೇಳಲಿಲ್ವಾ ಯಾರೊಬ್ರು ಕೂಡ ಮುಖ್ಯಮಂತ್ರಿಗಳ ಕಚೇರಿಯಿಂದ ಯಾರೊಬ್ರು ಕೂಡ ಬಂದು ಮಾತಾಡಿಸ್ಲಿಲ್ಲ ಐದು ನಿಮಿಷದಲ್ಲಿ ಅವರನ್ನ ನೇರವಾಗಿ ಇಲ್ಲಿಂದ ಓಡಿಸಿದ್ದಾರೆ ಪೊಲೀಸರು ದೊಡ್ಡ ಎಲ್ಲ ಕಡೆಯೂ ಕೂಡ ಬ್ಯಾರಿಕೇಡ್ ಹಾಕೊಂಡು 20-30 ಪೊಲೀಸರು ಬಂದು ತಕ್ಷಣಕ್ಕೆ ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ಅಂತ ಓಡಿಸಿದ್ದಾರೆ ಹೊರತಾಗಿ ಮಾನವೀಯತೆ ದಯೆ ಕರುಣೆ ಜಾಗ ಖಾಲಿ ಮಾಡಬೇಕು ಅಂತ ಓಡಿಸಿದ್ದಾರೆ ಹೊರತಾಗಿ ಮಾನವೀಯತೆ ದಯೆ ಕರುಣೆ ಎಲ್ಲವೂ ಕೂಡ ಮರೆತು ಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಮೊನ್ನೆ ನಿನ್ನೆ ಒಂದು ಮಾತು ಹೇಳ್ತಾ ಇದ್ರು ಯಾವುದೇ ಕಾರಣಕ್ಕೂ ನನ್ನ ಮನೆಗೆ ಬರಬೇಡಿ ಏನೇ ಆದರೂ ಕೂಡ ಆಸ್ಪತ್ರೆಗೆ ಹೋಗಿ ನಿಮಗೆ ಆಸ್ಪತ್ರೆಯಲ್ಲಿ ಬೆಡ್ ಸಿಗದೆ ಆಕ್ಸಿಜನ್ ಸಿಗದೆ ರಸ್ತೆಯಲ್ಲೇ ಸತ್ರು ಪರವಾಗಿಲ್ಲ ನಮ್ಮ ಮನೆಗೆ ಬರಬೇಡಿ ಅನ್ನೋ ಮಾತಿನ ಅರ್ಥವ ಅನ್ನೋದು ಈಗ ಅರ್ಥ ಆಗ್ತಿದೆ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಇವತ್ತು ಬಂದಿರುವಂಥ ಆಟೋದಲ್ಲಿ ಬಂದಿರುವಂಥ ಇಡೀ ಕುಟುಂಬ ಒಂದೇ ಒಂದು ಪರಿಹಾರ ಸಿಗದೆ ಅಥವಾ ಬೆಡ್ ಸಿಗದೆ ಇಲ್ಲಿಂದ ಜಾಗ ಖಾಲಿ ಮಾಡಿಸಿದ್ದಾರೆ ಈಗಲೂ ಕೂಡ ಗೊತ್ತಿಲ್ಲ ಅವ್ರು ಎಲ್ಲೆಲ್ಲಿ ಅಲ್ದಾಡ್ತಾರೆ ಎಲ್ಲೆಲ್ಲಿ ಸುತ್ತಾಡ್ತಾರೆ ಅಲ್ಲ ಫೈನಲಿ ದಶರಥ್ ಆಕ್ಚುಲಿ ಅವ್ರು ಬಂದಿರುವಂತದ್ದೇ ಎಲ್ಲೂ ಸಿಗದಿದ್ದಂತ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಗಳು ಈಗ್ಲಾದ್ರೂ ನಮಗೆ ಕೊಡಿಸ್ತಾರೆ ಎಲ್ಲೂ ಸಿಕ್ಲಿಲ್ಲ ಅಟ್ ಲೀಸ್ಟ್ ಈಗ್ಲಾದ್ರೂ ಸಹಾಯ ಮಾಡ್ಲಿ ಅಂತ ತಾನೇ ಬಂದಿರೋದು ಏನ್ ಸ್ವಲ್ಪ ಮನುಷ್ಯತ್ವನೇ ಇಲ್ವಾ ಅವ್ರಗಳಿಗೆ ಏನಾದ್ರೂ ಅಟ್ ಲೀಸ್ಟ್ ಒಂದು ಆಕ್ಸಿಜನ್ ಬೆಡ್ ವ್ಯವಸ್ಥೆ ಮಾಡೋಣ ಅಂತ ಮುಖ್ಯಮಂತ್ರಿಗಳೇ ಕೊಡ್ಸಕ್ ಆಗೋದಿಲ್ಲ ಅಂದ್ರೆ ಇನ್ನೆಲ್ಲಿಗೆ ಹೋಗ್ತಾರಂತೆ ಅವ್ರಗಳು ಇಡೀ ರಾಜ್ಯದ ದೊರೆ ನಮ್ಮ ಜೀವನ ಕಾಪಾಡ್ಬೋದು ಅನ್ನೋ ಭರವಸೆ ಇಟ್ಕೊಂಡು ಬಂದಿರ್ತಾರೆ ಯಾಕಂದ್ರೆ ಅವರು ಆಯ್ಕೆ ಮಾಡ್ಕೊಂಡಿರ್ತಾರಲ್ಲ ಮತದಾನ ಸಂದರ್ಭದಲ್ಲಿ ಇವರಿಗೆ ಓಟ್ ಹಾಕಿ ಗೆಲ್ಲಿಸಿ ಈ ಅಧಿಕಾರ ಚುಕ್ಕನ್ನು ಹಿಡಿಸಿರ್ತಾರಲ್ಲ ಎಲ್ಲೋ ಒಂದು ಓಟ್ ಹಾಕಿರೋ ಒಂದು ಕೃತಜ್ಞತೆ ಅನ್ನೋರು ಇರುತ್ತೇನೋ ನಮ್ಮ ಮತದಾರನ್ನ ಕಾಪಾಡ್ತಾರೆ ಅನ್ನೋ ಜನರನ್ನ ಕಾಪಾಡ್ತಾರೆ ಅನ್ನೋ ಅಂತೇಳಿ ಒಂದು ಆಶಾಭಾವನೆ ಇಟ್ಕೊಂಡು ಮುಖ್ಯಮಂತ್ರಿಗಳ ನಿವಾಸಕ್ಕೆ ಬಂದಿದ್ರು ಒಂದು ಚೂರು ದಯೆ ಕರುಣೆ ಇಲ್ಲದಂಗೆ ಅವರನ್ನು ಓಡಿಸಿದ್ದಾರೆ ಪೊಲೀಸರು ತಮ್ಮ ಕರ್ತವ್ಯವನ್ನು ಮಾತ್ರ ನೀಟಾಗಿ ನಿಭಾಯಿಸ್ಬಿಡ್ತಾರೆ ಅವನು ಮುಖ್ಯಮಂತ್ರಿಗಳ ನಿವಾಸದ ಮುಂದೆ ಯಾವುದೇ ಪೇಷಂಟ್ ಬಂದರೆ
ನೇರವಾಗಿ ಪೊಲೀಸ್ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಆಗುತ್ತೆ. ಸಾರಿ ಟು ಇಂಟರಪ್ಟ್, ಇಲ್ಲಿ ಅಲ್ಲಿದ್ದಂತವರು ಅಟ್ ಲೀಸ್ಟ್ ಮುಖ್ಯಮಂತ್ರಿಗಳ ಕಿವಿಗೆ ಹಾಕಿದಾರಾ, ಬಂದಿದ್ದಾರೆ ಈ ರೀತಿಯಾಗಿ ಒಬ್ರು ಅಂತ? ಅಧಿಕಾರಿಗಳ ಕಿವಿಗಾದ್ರೂ ಬಿತ್ತ ಅಥವಾ ಪೊಲೀಸರು ಬರ್ತಿದ್ದಾಗೆ ಹಂಗೆ ಓಡಿಸ್ಬಿಟ್ರ? ಕರುಣೆ ಇಲ್ದಂತವ್ರು ಬಂದ ಆಟೋ ಬರುತ್ತೆ, ಆಟೋದಲ್ಲಿ ಇಡೀ ಕುಟುಂಬ ಕಣ್ಣೀರಿಡ್ತಾ ಇರುತ್ತೆ. ಬಂದು ನಿಂತ್ಕೊಂಡ ತಕ್ಷಣನೇ ಪೊಲೀಸರು ಯಾರೋ ಒಬ್ಬ ಟೆರರಿಸ್ಟ್ ಬಂದಾಗ ಹೇಗೆ ಓಡ್ ಬರ್ತಾರೋ ಅದೇ ರೀತಿಯಲ್ಲಿ ಓಡ್ ಬಂದು ಪೊಲೀಸರು ಜಾಗ ಖಾಲಿ ಮಾಡಿಸ್ತಾರೆ. ಅವ್ರಿಗೆ ನಿಮ್ಮ ನೋವೇನು, ನಿಮ್ಮ ಸಂಕಟ ಏನು, ಮುಖ್ಯಮಂತ್ರಿಗಳ ಕಚೇರಿಯಿಂದ ಏನಾದ್ರು ಭರವಸೆ ಕೊಡಿಸೋಣವಾ, ಬೆಡ್ ಬೇಕಾ, ಏನು ಬೇಕು, ನೋ ಏನನ್ನು ಕೂಡ ಕೇಳೋದಿಲ್ಲ. ಅಲ್ಲಿಂದ ನೇರವಾಗಿ ಜಾಗ ಖಾಲಿ ಮಾಡ್ತಾರೆ, ಇಲ್ಲಿಂದ ಸಾಗಿ ಹಾಕ್ತಾರೆ. ಅವ್ರಿಗೆ ಬೆಡ್ಡು ಗಿಡ್ಡು ಆ ಥರದ್ದು ಯಾವುದು ಕೂಡ ಸಮಾಧಾನದ ಮಾತು ಕೂಡ ಆಡೋದಿಲ್ಲ. ಅವ್ರಿಗೆ 2 ನಿಮಿಷ ನಿಲ್ಲಿಸ್ಕೊಂಡು ಅವ್ರ ಕಷ್ಟ ಸುಖವನ್ನು ಕೂಡ ಕೇಳೋದಿಲ್ಲ. ಕ್ಯಾಮ್ರಾಗಳಿದೆ ಅನ್ನೋ ಕಾರಣಕ್ಕಾಗಿ ಇಷ್ಟೊಂದು ಸ್ವಲ್ಪ ತಾಳ್ಮೆಯನ್ನು ತೋರಿದ್ದಾರೆ, ಇಲ್ಲವಾದರೆ ನಿಂತ ಜಾಗದಲ್ಲೇ ಜಾಗ ಖಾಲಿ ಮಾಡುವಂತ ಹೇಳ್ಬಿಡ್ತಿದ್ರೆ ನಾವು ಮೋಸ್ಟ್ಲಿ. ಸೊ ಈ ರೀತಿಯ ಘಟನೆಗಳು ನಡೀತಾ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಅತ್ಯಂತ ಗಮನಿಸಬಹುದು ದಶರಥ್ ಅಲ್ಲಿ. 2 ಅಂಶ ಗಮನಿಸಬಹುದು ನಾವು. ಒಂದು, ಆಕ್ಸಿಜನ್ ಬೆಡ್ ಸಿಕ್ಕಿಲ್ಲ ಅನ್ನುವಂಥದ್ದು. ಮತ್ತೊಂದ್ ಕಡೆ ಆಂಬುಲೆನ್ಸ್ ಕೊಡಕ್ಕೂ ಕೂಡ ಯೋಗ್ಯತೆ ಇಲ್ಲ ಇವರುಗಳಿಗೆ, ಅದಕ್ಕೋಸ್ಕರ ಫೈನಲಿ ಆಟೋದಲ್ಲಿ ಬಂದಿದ್ದಾರೆ. ಅಟ್ಲೀಸ್ಟ್ ಆಂಬುಲೆನ್ಸ್ ಆದ್ರೂ ಸಿಕ್ಕಿದ್ರೆ ಎಲ್ಲಾದ್ರೂ ಹುಡುಕ್ತಾ ಇದ್ರೇನೋ. ಬಟ್ ಆಂಬುಲೆನ್ಸ್ ಸಿಗದಂತ ದುಸ್ಥಿತಿ ನಿರ್ಮಾಣ ಆಗಿರೋದಕ್ಕೆ ಅದೊಂದು ಸ್ಪಷ್ಟ ನಿದರ್ಶನ. ಅದು ಅಷ್ಟೇ, ಇನ್ನೇನ್ ಹೇಳಿಕ್ಕೂ ಆಗೋದಿಲ್ಲ, ಇವ್ರ ಕೈಲಿ ಏನೂ ಆಗೋದಿಲ್ಲ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ. ಪೃಥ್ವಿರಾಜ್, ಇಲ್ಲಿ ಈಗ ಆಂಬುಲೆನ್ಸ್ ಸಿಕ್ಕಿಲ್ಲ ಅಂತೇಳಿ ಆಟೋದಲ್ಲಿ ಬಂದಿದ್ದಾರೆ, ಖಂಡಿತವಾಗಿಯೂ ನಿಜ, ನಿಮ್ಮ ಅಬ್ಸರ್ವೇಷನ್ ಸರಿ ಇದೆ. 24ನೇ ತಾರೀಕು ಅವರಿಗೆ ಕೋವಿಡ್ ಪಾಸಿಟಿವ್ ಆಗುತ್ತೆ, ಆಗಿಂದ ಕೂಡ ಅಲ್ದಾಡ್ತಾರೆ, ಎಲ್ಲೂ ಕೂಡ ಬೆಡ್ ಸಿಗೋದಿಲ್ಲ, ಹಾಸ್ಪಿಟಲ್ ಸಿಗೋದಿಲ್ಲ. ಸೊ 24 ದಿನದಿಂದ ಇವತ್ತಿನವರೆಗೆ ಎಷ್ಟು ದಿನ ಆಯಿತು, ಪೇಷಂಟ್ಗಳಿಗೆ ಯಾವ ಕಂಡೀಷನ್ ಹೋಗುತ್ತೆ, ಎಷ್ಟು ಸೀರಿಯಸ್ ಆಗಿ ಹೋಗುತ್ತೆ ಅಂತ ನಾವು ನೋಡ್ತಾ ಇದ್ದೇವೆ. ಇವತ್ತು ಪಾಸಿಟಿವ್ ಆದರೆ ನಾಳೆಯೇ ಸತ್ತಿರುವಂಥ ಅಥವಾ ಅವತ್ತೇ ಪ್ರಾಣ ಬಿಟ್ಟಿರುವಂಥ ಅನೇಕ ಜೀವಗಳನ್ನು ನಾವು ನೋಡ್ತಾ ಇದ್ದೀವಿ, ಪ್ರಕರಣಗಳನ್ನು ನೋಡ್ತಾ ಇದ್ದೀವಿ. 24ನೇ ತಾರೀಕಿಂದ ಇಲ್ಲಿವರೆಗೂ ಕೂಡ ಅಲಿತಾ ಇದ್ದಾರೆ, ಒಂದು ಬೆಡ್ ಸಿಗಲ್ಲ ಅಂತ ಹೇಳಿದ್ರೆ ಎಂಥ ರಾಜ್ಯದಲ್ಲಿದ್ದೀವಿ, ಎಂಥ ಆಡಳಿತದಲ್ಲಿದ್ದೀವಿ ನಾವು, ಎಂಥ ಕಷ್ಟದ ಸಂದರ್ಭದಲ್ಲಿದ್ದೀವಿ ಅನ್ನೋದು ಅರ್ಥವಾಗುತ್ತೆ. ನಿಜಕ್ಕೂ ಕೂಡ ಇದು ಯಾರಿಗೂ ಕೂಡ ಬರಬಾರದಂತಹ ದುಸ್ಥಿತಿ, ಅತ್ಯಂತ ದುಸ್ಥಿತಿಗೆ ತಂದು ದೂಡಿದ್ದಾರೆ ನಮ್ಮನ್ನ ಅನ್ನೋದಕ್ಕೆ ಇದೆಲ್ಲವೂ ಕೂಡ ಬೆಸ್ಟ್ ಎಕ್ಸಾಂಪಲ್. ಏನು ಹೇಳಲಿಕ್ಕೆ ಆಗೋದಿಲ್ಲ, ನಿಜಕ್ಕೂ ಬೇಸರ ಆಗ್ತದೆ ಈ ಪ್ರಕರಣವನ್ನ ನೋಡ್ತಾ ಇದ್ರೆ. ಎಂಥ ದುಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ ನಮ್ಮ ರಾಜ್ಯದ ಜನರನ್ನ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನವಾಗಿ ಕಾಣಿಸ್ತಾ ಇದೆ. ಕೊರೋನಾ ಮಹಾಮಾರಿಗೆ ಇಡೀ ದೇಶವೇ ನಲಗಿ ಹೋಗ್ತಾ ಇದೆ. ಕೊರೋನಾ ಕಟ್ಟಿ ಹಾಕ್ಲಿಕ್ಕೆ ರಾಜ್ಯ ಸರ್ಕಾರ ಜನತಾ ಕರ್ಫ್ಯೂ ಅನ್ನ ಜಾರಿಗೆ ತಂದಿದೆ. ಆದರೆ ಜನತಾ ಕರ್ಫ್ಯೂನಿಂದಾಗಿ ವಲಸೆ ಕಾರ್ಮಿಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅಂತಹ ವಲಸೆ ಕಾರ್ಮಿಕರಿಗೆ ಕೃಷಿಕ್ ಸಚಿನ್ ಬಿಡೆ ನೆರವಾಗಿದ್ದಾರೆ. ಹೌದು, ಕೊರೋನಾ ಹೆಮ್ಮಾರಿಯ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಜನತಾ ಕರ್ಫ್ಯೂ ಘೋಷಿಸಿದೆ. ಆದರೆ ಜನತಾ ಕರ್ಫ್ಯೂನಿಂದ ವಲಸೆ ಕಾರ್ಮಿಕರು ಕಂಗಾಲಾಗಿದ್ದಾರೆ. ತಮ್ಮೂರಿಗೆ ತೆರಳಲಾಗದೆ ದುಡಿಮೆ ಇಲ್ಲದೆ ಒಂದು ಹೊತ್ತಿನ ಊಟಕ್ಕೂ ಪರದಾಡ್ತಿದ್ದಾರೆ. ಸಂಕಷ್ಟದಲ್ಲಿದ್ದ ವಲಸೆ ಕಾರ್ಮಿಕರಿಗೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಕೃಷಿಕ ಸಚಿನ್ ಬೀಡೆ ನೆರವಾಗಿದ್ದಾರೆ. ವಲಸೆ ಕಾರ್ಮಿಕರಿಗೆ ತನ್ನ ಮನೆಯಲ್ಲೇ ಆಶ್ರಯ ನೀಡಿ ಊಟೋಪಚಾರದ ವ್ಯವಸ್ಥೆ ಮಾಡಿದ್ದಾರೆ. ಬೆಳ್ತಂಗಡಿ ತಾಲೂಕಿನ ಮುಂಡಾಜೆ ನಿವಾಸಿ ಕೃಷಿಕ ಸಚಿನ್ ಬೀಡೆ ವಲಸೆ ಕಾರ್ಮಿಕರ ಕಷ್ಟ ನೋಡಿ ತಮ್ಮ ಮನೆಯಲ್ಲೇ ಉಳಿಯಲು ಅವಕಾಶ ಕಲ್ಪಿಸಿದ್ದಾರೆ. ಉತ್ತರ ಕರ್ನಾಟಕ ಮೂಲದ 20 ಕಾರ್ಮಿಕರು ಕಾಪು ಕಿಂಡಿ ಅಣೆಕಟ್ಟು ಕಾಮಗಾರಿ ಕೆಲಸ ಮಾಡುತ್ತಿದ್ದಾರೆ. ಕಾಮಗಾರಿ ಸ್ಥಳದಿಂದ 10 ಕಿಲೋಮೀಟರ್ ದೂರದಲ್ಲಿ ಕೇರಳ ಮೂಲದ ಗುತ್ತಿಗೆದಾರ ಕಾರ್ಮಿಕರ ವಾಸ್ತವ್ಯಕ್ಕೆ ವ್ಯವಸ್ಥೆ ಮಾಡಿದ್ರು. ಆದರೆ ಜನತಾ ಕರ್ಫ್ಯೂ ಬಳಿಕ ವಸತಿಗೆ ತೆರಳಲಾಗದೆ ಕಾರ್ಮಿಕರು ಸಂಕಷ್ಟಕ್ಕೆ ಸಿಲುಕಿದ್ರು. ಕಾರ್ಮಿಕರ ಕಷ್ಟ ನೋಡಿ ತಮ್ಮ ಮನೆಯಲ್ಲೇ ವಾಸ್ತವ್ಯಕ್ಕೆ ಕೃಷಿಕ ಸಚಿನ್ ಬೀಡೆ ಅವಕಾಶ ನೀಡಿದ್ದಾರೆ. ಸಚಿನ್ ಬೀಡೆ ಅವರಿಗೆ ಕಾರ್ಮಿಕರು ಧನ್ಯವಾದ ಹೇಳಿದ್ದಾರೆ. ನನ್ನ ಮನೆಯಲ್ಲಿ ಅವರಿಗೆ 15 ಜನ ಕೆಲಸವರಿದ್ದಾರೆ. ಅವರು ಸೌದತ್ತಿ, ಬೆಳಗಾಂ, ಆಚೆಚೆ ವಿವಿಧ ನಿಪ್ಪಾಣಿ ಆ ಸೈಡ್ನ ಎಲ್ಲ ಕಾರ್ಮಿಕರು. ಹಾಗಾಗಿ ಅವರಿಗೆ ಅನಿವಾರ್ಯ ಆದ ಕಾರಣ ನಾನು ಇಲ್ಲಿ ನಿಲ್ಲಿಕ್ಕೆ, ನಮ್ಮ ಒಂದು ಹಳೆ ಮನೆ ಇತ್ತು ತೋಟದ ಮನೆ, ಅಲ್ಲಿ ವ್ಯವಸ್ಥೆ ಮಾಡಿಕೊಟ್ಟೆ. ಮತ್ತು ಅವರಿಗೆ ಇಲ್ಲಿಂದ ಎಲ್ಲಿಗೆ ಸಹ ಅವರು ಹೊರಗಡೆ ಹೋಗುವುದಿಲ್ಲ, ಎಲ್ಲ ಕಾನೂನು ಎಲ್ಲ ಪರಿಪಾಲನೆ ಮಾಡ್ತಾ ಇದ್ದಾರೆ. ಅವರಿಗೆ ಎಂಥ ಅಗತ್ಯ ಬಂದರೂ ಕೂಡ ನಾವೇನಾದ್ರು ತಂದು ಕೊಡ್ತೇವಿನ, ಅವರು ಪೇಟೆಗೆ ಹೋಗೋದಾಗಲಿ ಅಂಥದ್ದು ಮಾಡೋದಿಲ್ಲ. ಮತ್ತು ಎಲ್ಲ ಮಾಸ್ಕ್ ಧರಿಸಿಕೊಂಡು ಎಲ್ಲ ಕೆಲಸ ಮಾಡ್ತಾರೆ. ಇಲ್ಲಿ ಮಳೆಯಲ್ಲಿ ಕೆಲಸ ಇದಾಗ್ತದಂತೆ. ಇಲ್ಲಿ ಮನೆಯವರು ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ, ವ್ಯವಸ್ಥೆ ಮಾಡಿ ಇಲ್ಲಿ ಇರಿಸಿದ್ದಾರೆ. ನಮಗೆ ಕೆಲಸ ಸ್ಟಾರ್ಟ್ ಆಗಿದ್ದು 1 ತಿಂಗಳಾಯಿತು ಸರ್. ಈಗ ಕೆಲಸ ಈಗ ಮುಗಿಯಾಗಿ ಬಂದಿದೆ. ಅದಕ್ಕೆ ಅವರು ಮನೆ ಕೊಟ್ಟಿದ್ದಾರೆ ಇರಲಿಕ್ಕೆ, ಅವರೆಲ್ಲ ಮಾಡಿಕೊಟ್ಟಿದ್ದಾರೆ. ಅವರಿಗೆ ತುಂಬ ಥ್ಯಾಂಕ್ಸ್ ಸರ್. ಊಟಕ್ಕೆಲ್ಲ ಅವರೇ ಮಾಡಿ ಇಲ್ಲಿ ನಮಗೆ ದನಿಯಾರೇ ನೋಡ್ತಿದ್ರು. ಅವ್ರ ಕಡೆ ಏನರ ಏನು ತೊಂದರೆ ಬಂದಿಲ್ಲ ನಮಗೆ.
ಒಳ್ಳೆಯದಿದೆ ಮಾಡಿದ್ದಾರೆ. ಒಟ್ಟಾರೆ ಜನತಾ ಕರ್ಫ್ಯೂನಿಂದ ಸಂಕಷ್ಟಕ್ಕೆ ಸಿಲುಕಿ ಪರದಾಡ್ತಿದ್ದ ವಲಸೆ ಕಾರ್ಮಿಕರಿಗೆ ಕೃಷಿಕ ಸಚಿನ್ ಬೀಡೆ ಸಹಾಯ ಹಸ್ತ ಚಾಚಿದ್ದಾರೆ. ತಮ್ಮ ಮನೆಯಲ್ಲೇ ಕಾರ್ಮಿಕರ ವಾಸ್ತವ್ಯಕ್ಕೆ ಅವಕಾಶ ಕಲ್ಪಿಸಿದ್ದಾರೆ. ಕೃಷಿಕ ಸಚಿನ್ ಬೀಡೆ ಕಾರ್ಯಕ್ಕೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.